ಹೆಲೋ ಫುಡೀಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಡ್ಡಾಸ್ ಕಿಚನ್. ಇವತ್ತು ಸಿಂಪಲ್, ಟೇಸ್ಟಿ ಆ್ಯಂಡ್ ಸ್ಪೆಷಲ್ ಆಗಿರೋ ಬರ್ಂಡ್ ಗಾರ್ಲಿಕ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಯೂಶ್ವಲಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆ್ಯಂಡ್ ಈ ಥರ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಸ್ಪೆಸಿಫಿಕ್ಕಾಗಿ ಬಾಡಿನ ಹೀಟಾಗಿ ಇಟ್ಕೋಬೇಕು ಅಂತಾರೆ. ಸೊ ಆ ಟೈಮಲ್ಲಿ ಬೆಳ್ಳುಳ್ಳಿ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಯೂಶ್ವಲಿ ಡೆಲಿವರಿ ಆಗಿರೋ ಹೆಣ್ಮಕ್ಳಿಗೆ ಲಿಮಿಟೆಡ್ ಫುಡ್ ಐಟಮ್ಸ್ ಇರುತ್ತೆ. ಸೊ ಇದು ಅದರಲ್ಲಿ ಒಂದು. ಸೊ ಇದರಿಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬಾ ಸ್ಪೆಷಲ್ ಆಗಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿಯಲ್ಲಿ ನೀವು ಫ್ರೆಶ್ ರೈಸ್ ಸಹ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮಧ್ಯಾಹ್ನ ಮಿಕ್ಕಿದ್ರೆ ಚಟ್ ಅಂತ ಡಿನ್ನರ್ ರೆಡಿ ಆಗಬೇಕಂದ್ರೆ ಉಳಿದಿರೋ ರೈಸಲ್ಲಿ ಸಹ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ತಡ ಮಾಡದೆ ಈ ಸ್ಪೆಷಲ್ ಆಗಿರೋ ಬರ್ನ್ ಗಾರ್ಲಿಕ್ ರೈಸ್ನ ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಕೆ ಬನ್ನಿ ನಮ್ಮ ಜೊತೆ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 2 ಕಪ್ ರೈಸ್ ತೊಗೊಂಡಿದ್ದೀನಿ, ಇದು ಆಲ್ರೆಡಿ ಮಾಡಿಟ್ಟಿರೋದು. ಸೊ ನೀವು ಫ್ರೆಶ್ ಆದರೂ ಮಾಡಿ ತೊಗೋಬೋದು ಅಥವಾ ಉಳಿದಿದ್ದನ್ನಾದರೂ ತೊಗೋಬೋದು. ಆ್ಯಂಡ್ ಇಲ್ಲಿ ಒಂದು 15-20 ಬೆಳ್ಳುಳ್ಳಿ ಇದೆ. ಈ ಒಂದೊಂದು ಬೆಳ್ಳುಳ್ಳಿನ ಒಂದ್ಸತಿ ಜಜ್ಜಿದ್ದೀನಿ ಅಷ್ಟೇ, ಪೇಸ್ಟ್ ಎಲ್ಲ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ಒಂದು 1-2 ಟೀಸ್ಪೂನಷ್ಟು ತುಪ್ಪ ಇದೆ ಆ್ಯಂಡ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಿದೆ ಆ್ಯಂಡ್ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲೊಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಈಗ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಆ್ಯಂಡ್ ನಾವು ತೆಗೆದಿಟ್ಕೊಂಡಿರೋ ತುಪ್ಪನೂ ಹಾಕ್ತಿದ್ದೀನಿ. ಒಂದ್ಸತಿ ಇದು ಚೆನ್ನಾಗಿ ಕಾದ್ಮೇಲೆ ನಾವು ತೆಗೆದಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಬರೋಣ. ನೆನಪಿರಲಿ, ಗ್ಯಾಸು ಫುಲ್ ಲೋ ಫ್ಲೇಮಲ್ಲಿರಲಿ, ಯಾಕಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಬೆಳ್ಳುಳ್ಳಿ ಮೇಲಿಂದ ಆಗುತ್ತೆ, ಒಳಗಡೆಯಿಂದ ಕ್ರಿಸ್ಪಾಗಿರಲ್ಲ. ಸೊ ಆ್ಯಕ್ಚುಲಿ ಇದ್ರು ಬೆಳ್ಳುಳ್ಳಿ ಫುಲ್ಲು ಕ್ರಿಸ್ಪಿ ಆಗಬೇಕು. ಇಲ್ಲಿ ಇದು ಗೋಲ್ಡನ್ ಬ್ರೌನ್ ಥರ ಕ್ರಿಸ್ಪಿ ಆಗೋಕ್ಕೆ ಒಂದು 5-10 ಮಿನಿಟ್ಸ್ ತೊಗೊಳುತ್ತೆ. ನೆನಪಿರಲಿ, ಗ್ಯಾಸ್ನ ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ತಾ ಬರೋಣ. ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಲೈಟಾಗೆ ಕಲರ್ ಚೇಂಜ್ ಆಗ್ತಿದೆ. ಈಗ ನೋಡಿ, ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಒಂದ್ಸತಿ ಇಷ್ಟಾದಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡೋಣ. ಇದನ್ನು ಫುಲ್ ತಣ್ಣಗಾಗಿಡಬೇಕು. ಸೊ ನೀವು ಬಿಸಿ ಇದ್ದಾಗ ಹಾಕಿದ್ರೆ ಆ ಕ್ರಿಸ್ಪಿ ಆಗಿರೋ ಬೆಳ್ಳುಳ್ಳಿ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಸೊ ಫುಲ್ ತಣ್ಣಗಾದಮೇಲೆ ನಾವು ತೆಗೆದಿಟ್ಕೊಂಡಿರೋ ರೈಸ್ ಹಾಕೋಣ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಬರೋಣ. ಈ ಟೈಮಲ್ಲಿ ಟೇಸ್ಟ್ ಮಾಡಿ, ನಿಮಗೆ ಉಪ್ಪು ಏನಾದರೂ ಬೇಕಿದ್ರೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ. ಒನ್ ಆಫ್ ದ ಸಿಂಪಲ್ ಆ್ಯಂಡ್ ತುಂಬಾ ಬೇಕಾಗೋದು ಆ್ಯಂಡ್ ತುಂಬಾ ಟೇಸ್ಟಿ ಆಗಿರೋ ರೆಸಿಪಿ ಇದು. ಆ್ಯಂಡ್ ಈ ಟೈಮಲ್ಲಿ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಬಾಡಿನ ಹೀಟಪ್ಪಾಗಿ ಇಟ್ಕೋಬೇಕಾಗಿರುತ್ತೆ. ಸೊ ಬೆಳ್ಳುಳ್ಳಿಯಲ್ಲಿ ಆ ಹೀಟಿನ ಅಂಶ ಇರೋದ್ರಿಂದ ತುಂಬಾ ಒಳ್ಳೆಯದು ಆ್ಯಂಡ್ ಇವನ್ ಜನರಲಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಈ ಥರ ನಾವು ಅದನ್ನು ತೊಗೊಳೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದಾಗಿರುತ್ತೆ ಆ್ಯಂಡ್ ಇವನ್ ಟೇಸ್ಟಿಯಾಗೂ ಇರುತ್ತೆ. ಸೊ ಇಲ್ಲಿ ನಮ್ಮ ಬರ್ನ್ ಗಾರ್ಲಿಕ್ ರೈಸು ರೆಡಿಯಾಗಿದೆ, ಇದನ್ನು ಸರ್ವ್ ಮಾಡ್ತಿದ್ದೀನಿ. ಸೊ ನಾನು ಹೇಳ್ಕೊಟ್ಟಿರೋ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಕ್ರೀನ್ ಮೇಲೆ ಇನ್ಸ್ಟಾಗ್ರಾಮ್ ಐ ಡಿ ಬರ್ತಿದೆ, ನೀವಲ್ಲೂ ಸಹ ನನ್ನ ಫಾಲೋ ಮಾಡ್ಬೋದು. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.